ಲಿಂಗ ಪರಶಕ್ತಿಯುತ ಲಿಂಗ ಪರಶಿವನಂಗ ಲಿಂಗ ಪರಶಿವನ ಪರಮ ಜ್ಞಾನವು ಲಿಂಗ ಷಡದ್ವಾಲಯವು ಲಿಂಗ ಲಕ್ಷಣ ಸನ್ನೆ ಲಿಂಗ ವಕೀಲಾರ್ಣ ಸಹ ಯೋಗಿನಾಥ. ಮೊದಲನೆಯ ತತ್ವ ಗುರು ಆದರೆ ಎರಡನೆಯ ತತ್ವ ಲಿಂಗ. ಲಿಂಗ ಪರಶಕ್ತಿ ಯುತ ಲಿಂಗ ಪರಶಿವನ ಅಂಗ. ಲಿಂಗ ಅಂದರೆ ಶಿವ ಮತ್ತು ಶಕ್ತಿ, ಪರಶಿವ ಪರಶಕ್ತಿ ಎರಡರ ಸಮ್ಮಿಲನ ಅದು. ಹಾಗಾಗಿ ಲಿಂಗ ಪರಶಕ್ತಿಯುತ ಲಿಂಗ ಪರಶಿವನ ಅಂಗ. ಲಿಂಗ ಪರಶಿವನ ಪರಮ ಜ್ಞಾನವು, ಲಿಂಗ ಅನ್ನೋದೇ ಆ ಪರಶಿವನ ಪರಮ ಜ್ಞಾನ ನಮಗೆ ಉಂಟಾದಾಗ ನಮ್ಮ ಮನದಲ್ಲಿ ನಿರಾಕಾರ ಚೈತನ್ಯದ ಅನುಭವ ಉಂಟಾಗ್ತದಲ್ಲ, ಆ ಅನುಭವವೇ ಲಿಂಗ, ಅದು ಪರಮ ಜ್ಞಾನ. ಲಿಂಗ ಷಡದ್ವಾಲಯವು ಲಿಂಗ ಲಕ್ಷಣ ಸಂಜ್ಞೆ ಲಿಂಗ ವಕೀಲಾರ್ಣ ಸಹ ಯೋಗಿನಾಥ. ಲಿಂಗವು ಷಡದ್ವಾಲಯ, ಅದ್ವ ಅಂದ್ರೆ ದಾರಿ, ಆರು ದಾರಿಗಳು ಅಂದ್ರೆ ಈ ಷಟಸ್ಥಲಕ್ಕೆ ದಾರಿ ಮಾಡಿಕೊಡುತ್ತದೆ, ಷಟಸ್ಥಲದ ಸಾಧನೆಗೆ. ಮತ್ತು ಲಿಂಗ ಯಾವ ಲಕ್ಷಣದ ಸಂಜ್ಞೆಯಾಗಿದೆ ಅಂದ್ರೆ ಅದು ಸಮಸ್ತ ತತ್ವಜ್ಞಾನ. ಲಿಂಗವು ಅಖಿಳಾರ್ಣ ಸಹ, ಅಖಿಳವಾದಂತಹ ಸಮಸ್ತ ಜ್ಞಾನ ಇದೆ, ತತ್ವಜ್ಞಾನ ಇದೆಲ್ಲವೂ ಎಲ್ಲದರ ಸಂಕೇತವಾಗಿ ಲಿಂಗ ಇರೋದು. ಅದು ಪರಮ ಜ್ಞಾನವೂ ಹೌದು, ಕುರುಹೂ ಹೌದು, ಅಂತರಂಗದ ಅರಿವು ಹೌದು. ಅಂತರಂಗದ ಅರಿವು ಬಹಿರಂಗದಲ್ಲಿ ಕ್ರಿಯೆ ಆಗೋದ್ರಿಂದ ಅದು ಲಿಂಗವಾಗ್ತಾ ಇದೆ. ಹಾಗಾಗಿ ಅರಿವೇ ಆಚಾರವಾಗ್ತಾ ಇರೋದ್ರಿಂದ ಗುರುವೇ ಲಿಂಗವಾಗ್ತಾ ಇದೆ. ಅಲ್ಲಿ ಅಲ್ಲಿ ಟ್ರಾನ್ಸಿಷನ್ ಆಗುತ್ತೆ. ಲಿಂಗ ವಿಶ್ವವ್ಯಾಪಿ ಲಿಂಗ ವಿಶ್ವತೋ ಚಕ್ಷು ಲಿಂಗ ವಿಶ್ವತೋ ಮುಖ ವಿಶ್ವ ಬಾಹು ಲಿಂಗ ವಿಶ್ವತೋ ಪಾದ ಲಿಂಗ ವಿಶ್ವಾತ್ಮನು ಲಿಂಗ ಜಗ ಜನ್ಮ ಸ್ಥಳ ಯೋಗಿನಾಥ. ಲಿಂಗ ಜಗ ಜನ್ಮ ಸ್ಥಳ ಯೋಗಿನಾಥ ಅಂದ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅನ್ನುವಂತಹ ಉಕ್ತಿಯನ್ನ ನಮಗೆ ನೆನಪಿಗೆ ತರಿಸ್ತದೆ. ಆ ಲಿಂಗದಿಂದ ಉತ್ಪತ್ತಿಯಾಗಿರುವಂತಹದ್ದು ಈ ಜಗತ್ತು, ಈ ತೋರಿ ಬಂದಂತಹ ಜಗತ್ತು. ಆ ನಿರಾಕಾರ ಚೈತನ್ಯದಿಂದಲೇ ಮುಂದೆ ಮ್ಯಾನಿಫೆಸ್ಟ್ ಆಗಿ ಅದು ಪಲ್ಲಟಗೊಂಡು ನಿರಾಕಾರದಿಂದ ಆಕಾರಕ್ಕೆ ಬರ್ತದೆ. ಅಂತಹ ಲಿಂಗ ಅದು ವಿಶ್ವವ್ಯಾಪಿಯಾಗಿದೆ, ವಿಶ್ವದ ಚಕ್ಷು ಆಗಿದೆ, ವಿಶ್ವವನ್ನ ಅಬ್ಸರ್ವ್ ಮಾಡ್ತಾ ಇದೆ ಅದು. ನಾವೆಲ್ಲ ಅಬ್ಸರ್ವರ್ ಆದ್ರೆ ವಿ ಆರ್ ಬೀಯಿಂಗ್ ಅಬ್ಸರ್ವ್ಡ್, ನಾವು ದ್ರಷ್ಟ ಆದ್ರೆ ನಮಗೆ ದ್ರಷ್ಟ ಆಗಿರುವಂತಹದ್ದು, ಎಲ್ಲವನ್ನ ನೋಡ್ತಾ ಇರುವಂತಹದ್ದು, ಸಾಕ್ಷಿ ಚೈತನ್ಯವಾಗಿರುವಂತಹದ್ದು. ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಪಾದ, ಇದು ಬಸವಣ್ಣನವರ ಒಂದು ವಚನವನ್ನ ನಮಗೆ ನೆನಪಿಗೆ ತರಿಸ್ತದೆ. ಎತ್ತೆತ್ತ ನೋಡಿದಡ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅನ್ನುವಂತಹ ಬಸವಣ್ಣನವರ ಆ ವಿಶ್ವವ್ಯಾಪಿ ಲಿಂಗ ದರ್ಶನದ ದಿಗ್ದರ್ಶನದ ವಚನ ಸಿದ್ದರಾಮೇಶ್ವರರ ಮೇಲೆ ಪ್ರಭಾವ ಬೀರಿದೆ. ತತ್ವ ಬ್ರಹ್ಮಾಂಡದಿಂದ ತತ್ತಲಾದ ಗನ ಭಕ್ತಿ ಕಾರಣ ನೀನು ಚುಳುಕನಾದೇ, ಸತ್ವರಜತ ಮಗಳನು ಮೀರಿಪ್ಪ ಶರಣರ ಹಸ್ತ ನಿಮ್ಮಯ ಗೊತ್ತು ಯೋಗಿನಾಥ. ತತ್ವ ಬ್ರಹ್ಮಾಂಡದಿಂದ ಅತ್ತತ್ತಲಾದ ಘನ, ಈ ಯಾವುದೇ ತತ್ವ ನಾವು ಶಿವತತ್ವ ಅಂತ ಹೇಳ್ತೀವಿ, ಲಿಂಗ ತತ್ವ ಅಂತ ಹೇಳ್ತೀವಿ, ಈ ತತ್ವ ನಾವೇನ್ ನುಡಿತಾ ಇದೀವಲ್ಲ ಅದು ನುಡಿಯೊಳಗಾಗಿ ಬರುವಂತಹದ್ದಲ್ಲ ಅದು. ಅದು ಕೇವಲ ಅನುಭವದಲ್ಲಿ ಮೂಡುವಂತಹದ್ದು, ಭಕ್ತಿಯಲ್ಲಿ ಅನುಭವಕ್ಕೆ ಬರುವಂತಹದ್ದು. ಹಾಗಾಗಿ ಈ ತತ್ವ ಬ್ರಹ್ಮಾಂಡ ಎಷ್ಟೆಲ್ಲಾ ಜಗತ್ತಿನಲ್ಲಿರುವ ತತ್ವಗಳು, ವೇದಗಳೇ ಆಗಲಿ, ಉಪನಿಷತ್ತುಗಳೇ ಆಗಲಿ, ವಚನ ಸಾಹಿತ್ಯ ಆ ಲಿಂಗ ಅಂದ್ರೆ ಏನಂತ ಹೇಳ್ತದೆ, ಯಾಕಂದ್ರೆ ಅದು ಅನುಭವ ಸಾಹಿತ್ಯ. ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾಂಗ್ಮನಕ್ಕ ಗೋಚರ ಒಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅಂತ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಬಸವಣ್ಣನವ್ರ ಬಗ್ಗೆ ಹೇಳ್ತಾರೆ. ಎನ್ನ ಕಾರಣ ಬಸವಣ್ಣ ಧರೆಗೆ ಬಂದ ಅಂತ ನನಗೆ ತಿಳಿಸಿಕೊಟ್ಟ ಲಿಂಗ ಅಂದ್ರೆ ಏನಂತ, ಅದು ಹೆಸರಿಡಬಾರದ ಘನತರ ತತ್ವ ವಾಂಗ್ಮನಕ್ಕೆ ಅಗೋಚರ. ಹಾಗಾಗಿ ವಾಕ್ ಮನಗಳು ಏನೇನು ಹೇಳ್ತವೆ ಅವೆಲ್ಲ ತತ್ವಗಳು, ಅದಕ್ಕಿಂತಲೂ ಆಚೆ ಇರುವಂತಹ ಘನ ಅದು ಲಿಂಗ. ಅದು ಭಕ್ತಿ ಕಾರಣ ನೀನು ಚುಳುಕನಾದೆ, ಭಕ್ತಿಗಾಗಿ ಚುಳುಕನಾಗಿ ನನ್ನ ಕರಸ್ಥಲಕ್ಕೆ ಬಂದಿ. ಉಪಾಧಿಕವಾಗಿ ನಿರುಪಾಧಿಕವಾಗಿ ಹೇಳಲಿಕ್ಕೆ ಆಗಲಾರದಂತಹ ಅನುಭವಜನ್ಯವಾದಂತಹ ಲಿಂಗ ಭಕ್ತಿ ಕಾರಣ ಉಪಾಧಿಕವಾಗಿ ಕರಸ್ಥಲಕ್ಕೆ ಬರುತ್ತದೆ. ಇದನ್ನು ಸಹಿತ ಬಸವಣ್ಣನವರು ಅವರಿಗೆ ಹೇಳಿಕೊಟ್ಟಿರೋದ್ರಿಂದ ಸಿದ್ದರಾಮೇಶ್ವರರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಜಗದಗಲ
ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಆ ಲಿಂಗ ಅಪ್ರತಿಮ ಅಗಮ್ಯ ಅಗೋಚರ ನೀವು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ಅಲ್ಲಿ ಬಸವಣ್ಣನವರು ಆ ಜಗದಗಲ ಮುಗಿಲಗಲವಾದಂತಹ ನಿರಾಕಾರವಾದಂತಹ ಚೈತನ್ಯ ತತ್ವ ಶಿವತತ್ವ ಲಿಂಗತತ್ವ ತತ್ವ ಬ್ರಹ್ಮಾಂಡದಿಂದ ಅತ್ತತ್ತಲಾದ ಘನ ಭಕ್ತಿ ಕಾರಣ ಚುಳುಕಾದೆ ಅಂತ ಬಸವಣ್ಣನವರು ಹೇಳ್ತಾ ಇರೋದ್ರಿಂದ ಸಿದ್ದರಾಮೇಶ್ವರರು ಅದನ್ನ ಹೇಳ್ತಾರೆ ಸತ್ವರಜ ತಮಗಳನ್ನು ಮೀರಿಪ್ಪ ಶರಣರ ಹಸ್ತ ನಿಮ್ಮಯ ಗೊತ್ತು ಯೋಗಿನಾಥ ಶರಣರು ಈ ಸತ್ವ ರಜ ತಮೋ ಗುಣಗಳನ್ನ ಪ್ರಕೃತಿ ಗುಣಗಳನ್ನ ಮೀರಿ ತಾನು ಯಾರು ಅಂತ ತಿಳಿದುಕೊಂಡಿರೋದ್ರಿಂದ ತನ್ನ ತಾನರಿದವರು ಆಗಿರೋದ್ರಿಂದ ಆ ಅರಿವು ಮೂಡಬೇಕಾದ್ರೆ ಅವರ ದೇಹಭಾವ ಜೀವಭಾವ ಅಳಿದು ಭಕ್ತಿಭಾವ ಅಳವಟ್ಟು ಅರಿವು ಅವರಲ್ಲಿ ಮೂಡಿ ಆ ಅರಿವೇ ಕುರುಹಾಗಿರೋದ್ರಿಂದ ಆ ಕುರುಹು ಹಸ್ತಕ್ಕೆ ಬಂದಿದೆ ಅದು ಚುಳುಕಾಗಿ ಇಷ್ಟಲಿಂಗವಾಗಿ ಹಸ್ತಕ್ಕೆ ಬಂದಿರೋದ್ರಿಂದ ಹಸ್ತ ನಿಮ್ಮಯ ಗೊತ್ತು ಯೋಗಿನಾಥ ಅದರ ಅಡ್ರೆಸ್ ವಿಳಾಸ ಏನಿದೆಯಲ್ಲ ಅದು ಶರಣರ ಹಸ್ತ ಶರಣರ ಹಸ್ತದಲ್ಲಿ ಲಿಂಗವಾಗಿ ಅದು ಚುಳುಕಾಗಿ ಬರ್ತಾ ಇದೆ ಹಾಗೆ ನೋಡಿದ್ರೆ ಅದು ತತ್ವ ಬ್ರಹ್ಮಾಂಡದಿಂದ ಅತ್ತತ್ತಲಾದ ಘನ ನಿರಾಕಾರ ಚೈತನ್ಯ ತಾಳ ಸಂಪುಟಕ್ಕೆ ಬಾರದ ಘನ ಆದರೆ ಭಕ್ತಿ ಕಾರಣ ಅದು ಚುಳುಕಾಗ್ತದೆ ಭಕ್ತಿ ಕಾರಣ ಯಾಕೆ ಚುಳುಕಾಗ್ತದೆ ಆ ಅನುಭವ ಅರಿವಾಗಿ ಅರಿವು ಆಚಾರವಾಗಬೇಕಾದ್ರೆ ಭಕ್ತಿ ಬೇಕಾಗ್ತದೆ ಆವಾಗ ನಮ್ಮ ಬದುಕು ಹಸನಾಗ್ತದೆ ಸುತ್ತಮುತ್ತಲಿರುವಂತಹ ಜಗತ್ತು ಅದು ಸಹಿತ ಹಸನಾಗ್ತದೆ ಶಿವ ಸ್ವರೂಪದ ಜೊತೆಗೆ ಕೂಡಿಕೊಂಡು ಶಿವನೇ ಆಗುವಂತಹದ್ದೇನ್ ತತ್ವ ಇದೆಯಲ್ಲ ಶಿವಯೋಗ ಅದು ಲಿಂಗಾಂಗ ಯೋಗ ಅದು ಘಟಿಸ್ತದೆ ಈ ಭಕ್ತಿಯಿಂದ ಇನ್ನೊಂದು ವಚನ ಲಿಂಗದ ಬಗ್ಗೆ ಕರಿ ಕನ್ನಡಿಯೊಳಗಿ ಉರಿ ಕಾಷ್ಟದೊಳಗಡಗಿ ಶರದಿಯೊಳು ವಾರಿ ಕಲ್ಲಡಗಿದಂತೆ ಪರಮ ಚಿದ್ಘನ ಲಿಂಗವೆನ್ನ ಕರದೊಳಗಡಗಿ ಪರಿಭವವ ತಪ್ಪಿಸಿದೆ ಯೋಗಿನಾಥ ಇದು ಸಹಿತ ಬಸವಣ್ಣನವರ ಒಂದು ವಚನ ನೆನಪಿಗೆ ತರಿಸುತ್ತದೆ ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ ನಿನ್ನ ಸುತ್ತಿಪ್ಪುದು ಎನ್ನಮನ ನೋಡಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಕಂಡಯ್ಯ ಕರಿಯು ಕನ್ನಡಿಯೊಳು ಅಡಗಿದಂತಯ್ಯ ಎನ್ನೊಳು ನೀನಡಗಿದೆ ಕೂಡಲ ಸಂಗಮ ದೇವ ಒಂದು ಆನೆ ಎಷ್ಟು ದೊಡ್ಡದಿರುತ್ತದೆ ಒಂದು ಚಿಕ್ಕದಾದ ಕನ್ನಡಿಯೊಳಗೆ ಅದರ ಪ್ರತಿಬಿಂಬಿತ ಯಾವ ರೀತಿಯಲ್ಲಿ ಮೂಡ್ತದೆಯೋ ಹಾಗೆ ನೋಡಿದ್ರೆ ಡೈರೆಕ್ಟ್ ಆಗಿ ನಾವು ಆನೆಯನ್ನ ಕನ್ನಡಿಯೊಳಗೆ ತೋರಿಸಕ್ಕಾಗಲ್ಲ ಅಷ್ಟು ಪ್ಲೇಸ್ ಅಲ್ಲಿ ಆದರೆ ಪ್ರತಿಬಿಂಬಿತವಾಗ್ತದೆ ಎಷ್ಟು ದೊಡ್ಡ ಆನೆ ಇದ್ರು ಸಹಿತ ಅದು ಒಂದು ಚಮತ್ಕಾರವೇ ಸರಿ ಅದೇ ರೀತಿಯಲ್ಲಿ ಅಂತಹ ಘನವಾಗಿರುವಂತಹ ಜಗದಗಲ ಮುಗಿಲಗಲವಾಗಿರುವಂತಹ ಲಿಂಗ ಎಲ್ಲರ ಕಣ್ಣು ತಪ್ಪಿಸಿ ಕಾಣದಂತೆ ಜಗಕ್ಕೆ ಮಾಯೆಯನ್ನ ಕವಿಸಿದೆ ಒಂದು ಮರೆವನ್ನ ಕವಿಸಿದೆ ತನ್ನ ಸ್ವರೂಪ ಜ್ಞಾನವಿಲ್ಲದಂತಹ ಮಾನವರು ಸಹಜವಾಗಿಯೇ ಮರೆವಿನಿಂದಲೇ ಜನ್ಮವನ್ನ ಎತ್ತುತ್ತಾರೆ ನಾನು ಎನ್ನೋ ಭಾವದಲ್ಲಿಯೇ ಇರ್ತಾರೆ ಅವರಿಗೇನೂ ಜ್ಞಾನ ಇರೋದಿಲ್ಲ ಅದು ಮಾಯೆ ಅದು ಜಗವೆಲ್ಲ ಸುತ್ತಿದೆ ಆದರೆ ಬಸವಣ್ಣನವರು ಹೇಳ್ತಾರೆ ನೀನು ಯಾರು ಅನ್ನೋದು ನನಗೆ ಗೊತ್ತಾಗಿದೆ ನಾನು ಯಾರು ಅಂತ ನಾನು ಅರಿತುಕೊಂಡಿರೋದ್ರಿಂದ ಎರಡು ಒಂದೇ ಅಂತ ಗೊತ್ತಾಗಿದೆ ಸ್ವರೂಪದಲ್ಲಿ ಹಾಗಾಗಿ ನಿನ್ನ ಧ್ಯಾನದಲ್ಲಿ ಸ್ವರೂಪ ಧ್ಯಾನದಲ್ಲಿ ಜ್ಞಾನದಲ್ಲಿ ಶಿವಜ್ಞಾನದಲ್ಲಿ ನಾನು ಇರ್ತಾ ಇರೋದ್ರಿಂದ ನಿನ್ನ ಸುತ್ತಿಪ್ಪುದು ಎನ್ನ ಮನ ಹಾಗಾಗಿ ನಿನಗೆ ನಾನು ಬಲ್ಲಿದನು ಆಗಿದ್ದೇನೆ ನೀನು ಜಗಕ್ಕೆ ಬಲ್ಲಿದನಾಗಿರಬಹುದು ಆದರೆ ನಾನು ನಿನಗೆ ಬಲ್ಲಿದನಾಗಿರೋದ್ರಿಂದ ನಾನು ಜಗವನ್ನು ಸಹಿತ ಬಲ್ಲಿದನೇ ಆದಂತೆ ಆಗ್ತದೆ ನೀನು ಯಾವ ರೀತಿಯಲ್ಲಿ ನನ್ನೊಳಗೆ ಅಡಗಿರುವೆ ಅಂದ್ರೆ ಕರಿಯು ಕನ್ನಡಿಯೊಳು ಅಡಗಿದಂತೆ ಉರಿ ಕಾಷ್ಟದೊಳಗೆ ಅಡಗಿದಂತೆ ಈ ಕಟ್ಟಿಗೆ ಒಳಗಡೆ ಉರಿ ಇರ್ತದೆ ಕಂಡು ಬರಲ್ಲ ಆದ್ರೆ ಆ ಕಟ್ಟಿಗೆ ಎರಡು ಕಟ್ಟಿಗೆ ತುಂಡುಗಳು ಘರ್ಷಿತವಾದಾಗ ಘರ್ಷಣೆ ಉಂಟಾದಾಗ ಅಲ್ಲಿ ಶಾಖ ಉತ್ಪತ್ತಿಯಾಗಿ ಅಲ್ಲಿ ಬೆಂಕಿ ಹತ್ತಿ ಬಿಡುತ್ತದೆ ಹಾಗಾಗಿ ಕಾಡ್ಗಿಚ್ಚು ಸಹಿತ ಉಂಟಾಗ್ತದೆ ಬೇಸಿಗೆ ಕಾಲದಲ್ಲಿ ಕಾಡಿನಲ್ಲಿ ಒಣಗಿದ ಮರಗಳ ಒಂದು ಘರ್ಷಣೆ ಆ ಗಾಳಿಯಿಂದ ಉಂಟಾದಾಗ ಮೊದಲೇ ಬೇಸಿಗೆ ಎಲ್ಲ ಒಣಗಿ ಹೋಗಿರ್ತವೆ ಕಟ್ಟಿಗೆಗಳು ಮತ್ತೆ ಘರ್ಷಣೆಯಿಂದ ಉರಿ ಉಂಟಾಗಿ ಕಾಡ್ಗಿಚ್ಚು ಹತ್ತಿ ಬಿಡಬಹುದು ಯಾರು ಅಲ್ಲಿ ಹೋಗಿ ಕಡ್ಡಿ ಕೊರೆದು ಬೆಂಕಿ ಹಚ್ಚಿರೋದಿಲ್ಲ ಅರಣ್ಯದಲ್ಲಿ ಅದು ತಾನಾಗಿ ಹತ್ಕೊಂಡು ಬಿಟ್ಟಿರುತ್ತದೆ ಅಲ್ಲಿನ ಆ ಕಟ್ಟಿಗೆಗಳ ಘರ್ಷಣೆಯಿಂದ ಸೊ ಅದರ ಒಳಗಡೆ ಬೆಂಕಿ ಇದೆ ಉರಿ ಕಾಷ್ಟದೊಳಗೆ ಅಡಗಿದೆ ಶರದಿಯೊಳು ವಾರಿಕಲ್ಲು ಅಡಗಿದಂತೆ ಈ ಸಮುದ್ರದ ಒಳಗಡೆ ಯಾವ ರೀತಿಯಲ್ಲಿ ವಾರಿಕಲ್ಲುಗಳು ಮುತ್ತುಗಳು ಅಡಗಿದೆ ಅದರೊಳಗೆ ಅದೇ ರೀತಿಯಲ್ಲಿ ಆ ಪರಮ ಚಿದ್ಘನ ಲಿಂಗವೆನ್ನ ಕರದೊಳಗೆ ಅಡಗಿ ಚೈತನ್ಯ ಸ್ವರೂಪವಾದಂತಹ ಘನಲಿಂಗ ನನ್ನ ಕರದೊಳಗೆ ಅಡಗಿರೋದ್ರಿಂದ ಕರದೊಳಗೆ ಬಂದಿರೋದ್ರಿಂದ ಮನದೊಳಗೆ ಇದೆ ಮತ್ತೆ ಕರದಲ್ಲಿ ಇದೆ ಆಚರಣೆಯಾಗಿ ಕರದಲ್ಲಿ ಇದೆ ಅರಿವಾಗಿ ಮನದಲ್ಲಿ ಮೂಡಿದೆ ಹಾಗಾಗಿ ನಮಗೆ ಭವ ದುಃಖಗಳಾಗ್ಲಿ ಕನ್ಫ್ಯೂಷನ್ ಆಗ್ಲಿ ನಾನು ಯಾರು ಅಂತ ತಿಳಿಲಾರ್ದೇನೆ ಉಂಟು ಮಾಡ್ಕೊಳ್ತಾ ಇರುವಂತ ದುಃಖಗಳಾಗ್ಲಿ ಇವೆಲ್ಲವೂ ಸಹಿತ ಪರಿಹಾರವಾಗಿದೆ ಅಂದ್ರೆ ಈ ಲಿಂಗದ ಸಂಘದಿಂದ ಲಿಂಗವನ್ನ ಪಡೆದುಕೊಳ್ಳೋದ್ರಿಂದ ಲಿಂಗವನ್ನ ಅರಿತು
ಲಿಂಗವನ್ನು ಕರಸ್ಥಲದಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮತ್ತು ಸ್ವತಃ ಆ ಲಿಂಗವೇ ಆಗುವಂತಹ ಸಾಧನಾ ಪಥದಲ್ಲಿ ನಡೆಯೋದ್ರಿಂದ ಅದು ಆನಂದಮಯ ಸ್ವರೂಪವೇ ಆ ಚಿದ್ಘನ ಸ್ವರೂಪವೇ ಆಗ್ತಾ ಇರೋದ್ರಿಂದ ಆ ಲಿಂಗಕ್ಕೆ ಭವ ಇಲ್ಲದೆ ಇರೋದ್ರಿಂದ ನಮಗೂ ಸಹಿತ ಭವ ಇರೋದಿಲ್ಲ. ಲಿಂಗ ನಿನ್ನಯ ಸಂಗ ಲಿಂಗ ನಿನ್ನಯ ನೋಟ ಲಿಂಗ ನಿನ್ನನೆ ಹಾಡಿ ಹೊಗಳುತ್ತಿರುಪ ಮಂಗಳಾತ್ಮಕ ಭಕ್ತರೆಲ್ಲಿರ್ಪರವರಲ್ಲಿ ಲಿಂಗಿಯಾಗಿರಿಸಯ್ಯ ಯೋಗಿನಾಥ. ಅಂತಹ ಮಂಗಳಾತ್ಮಕ ಭಕ್ತರು ಎಲ್ಲಿ ಇದ್ದಾರೆ ಅಂತಹ ಭಕ್ತರು ಇರುವಲ್ಲಿ ನನಗೂ ಸಹಿತ ಲಿಂಗಿಯಾಗಿ ಇರಿಸು. ಯಾಕಂದ್ರೆ ಲಿಂಗ ನಿನ್ನಯ ಸಂಘ ಲಿಂಗ ನಿನ್ನಯ ನೋಟ, ನೋಟವೂ ಸಹಿತ ಲಿಂಗಮಯವಾಗಬೇಕು. ಲಿಂಗವನ್ನ ನಾವು ನೋಡ್ತಾ ನೋಡ್ತಾ ನಮ್ಮ ದೃಷ್ಟಿ ಎಷ್ಟು ಶುದ್ಧವಾಗಬೇಕು ಅಂದ್ರೆ ನಾವು ಎತ್ತೆತ್ತ ನೋಡಿದಡತ್ತ ಲಿಂಗವೇ ಕಾಣಬೇಕು ನಮಗೆ. ಎಲ್ಲೆಡೆಯಲ್ಲಿಯೂ ಲಿಂಗ ಚೈತನ್ಯವೇ ಕಾಣುವಂತಹ ಭಾವ ನಮ್ಮಲ್ಲಿ ಅಳವಡಬೇಕು. ಹಾಗಾಗಿ ಅದು ಲಿಂಗ ನಿನ್ನಯ ನೋಟ, ಲಿಂಗ ನಿನ್ನನೆ ಹಾಡಿ ಹೊಗಳುತ್ತಿರುಪ. ಲಿಂಗದ ಪ್ರಭಾವ, ಆ ಲಿಂಗವೇ ಜಂಗಮವಾಗಿ ಚೈತನ್ಯವಾಗಿ ಎಲ್ಲೆಡೆಯಲ್ಲಿಯೂ ಈ ಸೃಷ್ಟಿಗೆ ಕಾರಣವಾಗಿ ಎಲ್ಲದಕ್ಕೂ ಆಧಾರವಾಗಿ ನಿಂತಿರುವುದು ಆ ಲಿಂಗ ಆಗಿರೋದ್ರಿಂದ ಆ ಲಿಂಗದ ಘನತೆಯನ್ನ ಹಾಡಿ ಹೊಗಳುವಂತಹದ್ದು, ಜೊತೆಗೆ ಲಿಂಗವೇ ಆಗುವಂತಹದ್ದು, ಎಲ್ಲರೊಡನೆ ಒಂದಾಗಿ ಶುದ್ಧವಾಗಿ ಇರುವಂತಹದ್ದು, ಅಂತಹ ಮಂಗಳಾತ್ಮಕ ಭಕ್ತರಲ್ಲಿರ್ತಾರೋ ಅಂತಹವರಲ್ಲಿ ನನಗೆ ಲಿಂಗಿಯಾಗಿರಿಸುವಂತ ಬೇಡ್ಕೊಳ್ತಾ ಇದ್ದಾರೆ.